ಎಲ್ಲರಿಗೂ ವಿಶ್ವ ಪರಿಸರ ದಿವಸದ ಶುಭಾಶಯಗಳು ಅಂತ ಹೇಳಬೇಕು ಅಥವಾ ಎಚ್ಚರಿಕೆ ಅಂತ ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಪರಿಸರ ಹಾಳಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ, ಯಾವುದೋ ಹೊಸದಲ್ಲ. ನಾವು ತುಂಬ ಸಂದಿಗ್ಧವಾದ ಒಂದು ಪರಿಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ. ಪರಿಸರ ಉಳಿಸೋದು ಬರೀ ಗೌರ್ಮೆಂಟಿನ ಜವಾಬ್ದಾರಿ ಅಥವಾ ಯಾರೋ ಪರಿಸರ ಪ್ರೇಮಿಗಳ ಜವಾಬ್ದಾರಿ, ಪರಿಸರ ತಜ್ಞರ ಜವಾಬ್ದಾರಿ ಅಲ್ಲ. ಪ್ರತಿಯೊಬ್ಬರಿಗೂ ಪರಿಸರ ಉಳಿಸುವ ಬಾಧ್ಯತೆ ಇದೆ. ನಾವು ಈ ಪರಿಸರ ಉಳಿಸೋ ನಿಟ್ಟಿನಲ್ಲಿ ನಗರದಲ್ಲಿರೋರು ಏನು ಮಾಡಬಹುದು ಅನ್ನೋ, ಈಗಾಗಲೇ ಕರೋನಾ ಬಂದು ನಮಗೆ ಬೇಡ ಅಂತಂದರೂ ಮಾಸ್ಕನ್ನು ಇಟ್ಕೊಬೇಕು, ಸ್ಯಾನಿಟೈಸರ್ನ ಕೈಯಲ್ಲಿ ಇಟ್ಕೊಳ್ಳೇಬೇಕು ಅಂಥ ಪರಿಸ್ಥಿತಿ ಪ್ರಕೃತಿನೇ ನಮಗೆ ತಂದು ಕೊಟ್ಟಿದೆ. ನಾವು ತುಂಬ ಪ್ಲ್ಯಾಸ್ಟಿಕ್ಕನ್ನು ಯೂಸ್ ಮಾಡ್ತೀವಿ ಸಿಟಿಲಿ. ಏನು ತೊಗೊಂಡು ನಾವು ಪ್ಲ್ಯಾಸ್ಟಿಕ್ ಕವರಲ್ಲಿ ತರಕಾರಿ ಇರ್ಬೋದು, ಹೂವಿರ್ಬೋದು, ಹಣ್ಣಿರ್ಬೋದು, ಎಲ್ಲದಕ್ಕೂ ಪ್ಲ್ಯಾಸ್ಟಿಕ್ ಕವರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ನಾಳೆಯಿಂದ ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿ ಒಂದು ಬಟ್ಟೆಯ ಚೀಲ, ನಮ್ಮ ಜೊತೆ ಯಾವಾಗಲೂ ಜೊತೆಗಿರುವಂಥ ಒಂದು ಬಟ್ಟೆಯ ಚೀಲನ ತೊಗೊಂಡು ಹೋದರೆ ಅಷ್ಟು ಪ್ಲ್ಯಾಸ್ಟಿಕ್ಕನ್ನು ಉಳಿಸೋದನ್ನು ನಾವು ಕಮ್ಮಿ ಮಾಡ್ಬೋದು. ಅದಾದ ನಂತರ ನಾವು ತುಂಬ ಈ ಮಿನರಲ್ ವಾಟರ್ ಬಾಟ್ಲು ತೊಗೊಂಡು ಹೊರತು ನೀರು ಕುಡಿತಾ ಇರ್ತೀವಿ. ಜೊತೆಗೆ ಯಾವಾಗಲೂ ಒಂದು ನೀರಿನ ಬಾಟ್ಲು ಒಂದು ಜೊತೆ ಕ್ಯಾರಿ ಮಾಡಿಬಿಟ್ರೆ ಎಷ್ಟು ಪ್ಲ್ಯಾಸ್ಟಿಕ್ಕನ್ನು ನಾವು ಅವಾಯ್ಡ್ ಮಾಡ್ಬೋದು ಅಂತ. ಈ ಮೂಲಕ ನಾವು ಏನು ಹೇಳ್ತಾ ಇದ್ದೀನಿ ಅಂದರೆ, ಈ ಪ್ಲ್ಯಾಸ್ಟಿಕ್ ಬಳಕೆಯನ್ನು ಕಮ್ಮಿ ಮಾಡೋದ್ರಿಂದ ಒಂದಿಷ್ಟು ಕಸಗಳ ನಿರ್ವಹಣೆಯಲ್ಲಿ ನಾವು ದೊಡ್ಡ ರೀತಿಯಲ್ಲಿ ನಮ್ಮ ಯೋಗದಾನವನ್ನು ಕೊಡ್ತೀವಿ ಅಂತ. ಮುನ್ಸಿಪಾಲ್ಟಿಯವರು, ಗೌರ್ಮೆಂಟ್ನವರು ಕಸದ ನಿರ್ವಹಣೆ ಸರಿ ಮಾಡ್ತಿಲ್ಲ ಅನ್ನೋ ಕಂಪ್ಲೇಂಟ್ ನಮ್ಮ ಹತ್ರ ಇರುತ್ತೆ. ಆ ಕಸಗಳಿಗೆ ನಾವು ಎಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅನ್ನೋ ಬಗ್ಗೆ ನಾವು ಯೋಚನೆ ಮಾಡಲ್ಲ. ಸೊ ಈ ನಿಟ್ಟಿನಲ್ಲಿ ನಾನು ಹೇಳೋದೇನು ಅಂದರೆ, ಮನೇಲಿ ಬಂದಿರುವಂಥ ಎಲ್ಲ ಆರ್ಗ್ಯಾನಿಕ್ ತ್ಯಾಜ್ಯ ವಸ್ತುಗಳನ್ನು ಮನೆಯ ಕಿಚನ್ ಗಾರ್ಡನ್ ಅಂತ ಇಡ್ಬೋದು ಅಥವಾ ಮನೆ ಎಲ್ಲ ಗಿಡಗಳಿಗೆ ಹಾಕುವಂಥ ವ್ಯವಸ್ಥೆ ಮಾಡಿಕೊಂಡು ಇನ್ನೇನು ಮಾಡಲಿಕ್ಕಾಗಲ್ಲ ಅನ್ನೋ ಕಸನ ಮಾತ್ರ ನಾವು ಕಸದ ನಿರ್ವಹಣೆ ಮಾಡುವಂಥ ಮಹಾನಗರ ಪಾಲಿಕೆಯವರಿಗೆ ಕೊಟ್ಟರೆ ಒಂದಿಷ್ಟು ಕಸಗಳ ಕ್ವಾಂಟಿಟಿನ ಕಮ್ಮಿ ಮಾಡುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ಬೋದು ಅಂದ್ಕೊತೀನಿ. ವಿಶ್ವ ಪರಿಸರ ದಿವಸಕ್ಕೆ ನಾವು ಮಾಡ್ಬೋದು ಅಂತಂತ ತುಂಬ ಸಣ್ಣ ವಿಷಯ ಅಂದರೆ ಇದು. ಪ್ಲ್ಯಾಸ್ಟಿಕ್ ಬಳಕೆ ದಯವಿಟ್ಟು ಕಮ್ಮಿ ಮಾಡಿ. ನಾನು ಎಲ್ಲ ಜನರಿಗೂ ಹೇಳುವಂಥ ಒಂದೇ ಸತ್ಯ ಏನು ಅಂದರೆ, ನೀವು ಗೋಗಳನ್ನು ಪೂಜಿಸುತ್ತೀರಲ್ಲವೇ, ನೀವು ಭೂಮಿಯನ್ನು ಪೂಜಿಸುತ್ತೀರಲ್ಲವೇ, ನೀವು ನದಿಗಳನ್ನು ಪೂಜಿಸುತ್ತೀರಲ್ಲವೇ, ನೀವು ಪ್ರಕೃತಿಯನ್ನು ಪೂಜಿಸುತ್ತೀರಲ್ಲವೇ? ಹಾಗಾದರೆ ಪ್ಲ್ಯಾಸ್ಟಿಕ್ ಬಳಸಬೇಡಿ. ಅಂಗಡಿಯಲ್ಲಿ ಕೊಳ್ಳುವ ಸಾಮಾನಿಗೆ ಮನೆಯಿಂದಲೇ ಕೈಚೀಲ ತನ್ನಿ. ಇಂದು ನೀವು ಮಾಡುವ ಈ ಸಣ್ಣ ಕೆಲಸದಿಂದ ನಾಳೆ ನಿಮ್ಮ ಮಕ್ಕಳ ಬದುಕು ಹಸನಾದೀತು. ವಿಶ್ವ ಪರಿಸರ ದಿವಸದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳ್ತಾ, ನಾವೆಲ್ಲರೂ ಪರಿಸರ ಉಳಿಸೋ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗೋಣ. ಈಗ ಆಗಲಿಲ್ಲ ಅಂತಂದರೆ ಮತ್ತೆ ಯಾವಾಗಲೂ ಇಲ್ಲ. ನಾವು ವಿ ಆರ್ ಆಲ್ ಲಿವಿಂಗ್ ಆನ್ ದ ಎಡ್ಜ್ ಅನ್ನೋದನ್ನು ಮರಿದೆ ವಿಶ್ವ ಪರಿಸರ ದಿವಸದಲ್ಲಿ ಈ ಎಚ್ಚರಿಕೆಯ ಮಾಹಿತಿಗಳನ್ನು ನಾವು ಮನಸ್ಸಿಗೆ ಹಾಕೋಣ ಅಂತ ಬಯಸ್ತೀವಿ. ನಮಸ್ಕಾರ.